ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಲಕ್ಷ ಲಕ್ಷ 50 ಲಕ್ಷ 60 ಲಕ್ಷ ಕೊಟ್ಟು ಬರುವಂತ ಸಬ್ ಇನ್ಸ್ಪೆಕ್ಟರ್ಗಳು ಬಂದ ಮೇಲೆ ಅವ್ರ ಹಣ ಹೆಂಗ್ ರಿಕವರಿ ಮಾಡ್ತಾರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಸದಾಶಿವನಗರ ಪೊಲೀಸ್ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಹೈ ಪ್ರೊಫೈಲ್ ವ್ಯಕ್ತಿಗಳ ಮೇಲೆ ಅರೌಂಡ್ 1.5 ಕ್ರೋರ್ಸ್ ಅಥವಾ 2 ಕ್ರೋರ್ಸ್ ಫ್ರಾಡ್ಗೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ. ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ ಆ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಲಿಕ್ಕೆ ಏನೋ ಸದಾಶಿವನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ತಯಾರಿ ಮಾಡ್ಬೇಕಾದ್ರೆ ಅವರ ಠಾಣೆಯ ಪೊಲೀಸ್ ಆಮೇಲೆ ಟೆಲಿಫೋನ್ಗೆ ಒಂದು ಫೋನ್ ಬರುತ್ತೆ. ಒಬ್ಬ ಎಮ್ ಎಲ್ ಸಿ ಮತ್ತು ಬೆಂಗಳೂರಿನ ಒಬ್ಬ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸು ಫೋನ್ ಮಾಡಿ ಅವ್ರ ಬಗ್ಗೆ ಅರೆಸ್ಟ್ ಮಾಡೋಕ್ಕೂ ಬೇಡ, ಹಂಗೆ ಅವರನ್ನು ಬಿಟ್ಟು ಕಳಿಸು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಈ ಅರೆಸ್ಟು ಜೈಲು ಎಲ್ಲ ಸಾಮಾನ್ಯ ಜನರಿಗೆ, ಹಣ ಇದ್ದರೆ ನೀನು ಎಂಥ ಫ್ರಾಡ್ ಮಾಡು, ಎಂಥ ಚೀಟಿಂಗ್ ಮಾಡು, ಎಂಥ ದೊಡ್ಡ ಕೇಸೇ ಆಗಿರಲಿ, ಎಂಥ ಲೂಟಿನೇ ಮಾಡು, ಇವತ್ತಿನ ಪೊಲೀಸ್ ಠಾಣೆಗಳಲ್ಲಿ ಬಿಡಿಸ್ಕೊಳ್ಳಿ ಬರ್ಬೋದು. ಅದಕ್ಕೆ ಒಂದು ಹಣ ವರ್ಕೌಟ್ ಆದರೆ ಎರಡನೇದು ಇನ್ಫ್ಲೂಯೆನ್ಸ್ ಆಗುತ್ತೆ. ಮೇಲಧಿಕಾರಿಗಳು, ಐ ಪಿ ಎಸ್ಗಳು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕಾದವರು ಇನ್ಫ್ಲೂಯೆನ್ಸ್ಗಳಿಗೆ ಹಣಕ್ಕೆ ಕೆಲಸ ಮಾಡುವಂಥ ಒಂದು ಗಬ್ಬು ಮಟ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದಿದೆ. ಇವತ್ತು ಕಂಪ್ಲೇಂಟ್ ಆಗಿರೋದು ನಮ್ಮ ಕೊಡಿಗೇಳಿಯ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮೇಲೆ, ಆತನ ಮೇಲೆ, ಕೊಡಿಗೇಳಿಯ ವ್ಯಕ್ತಿ ಮೇಲೆ ಸದಾಶಿವನಗರದ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆದರೆ ಆತನನ್ನು ಅರೆಸ್ಟ್ ಮಾಡಿಬಿಡ, ಬಿಟ್ಟು ಕಳಿಸುವಂಥ ಫೋನ್ ಮಾಡೋನು ಬೆಂಗಳೂರಿನ ಪೊಲೀಸ್ ಅನ್ನೋ ಜಾಯಿಂಟ್ ಕಮಿಷನರು. ಒಬ್ಬ ಪೊಲೀಸ್ ಜಾಯಿಂಟ್ ಕಮಿಷನರ್ಗೆ ಈ ರೀತಿ ಕ್ರೈಮ್ಗಳಾದಾಗ ಇನ್ಫ್ಲೂಯೆನ್ಸ್ ಮಾಡೋವಂಥ ಅವಶ್ಯಕತೆ ಆತನಿಗೆ ಏನಿದೆ? ಆಮೇಲೆ ಒಬ್ಬ ಎಮ್ ಎಲ್ ಸಿ ಜಾಯಿಂಟ್ ಕಮಿಷನರ್ ಕೈಯಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಫೋನ್ ಮಾಡಿಸ್ತಾನೆ ಅಂತ ಮಾಹಿತಿ ಇದೆ. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಲಕ್ಷ ಲಕ್ಷ ಕೊಟ್ಟು ಬಿಡೋವಂಥ ಸಬ್ ಇನ್ಸ್ಪೆಕ್ಟರ್ಗಳು, ಎ ಎಸ್ ಐಗಳು, ಪೊಲೀಸ್ ಕಾನ್ಸ್ಟೇಬಲ್ಗಳು ಬಂದ ಮೇಲೆ ಯಾವ ರೀತಿ ಹಣವನ್ನು ಮಾಡ್ತಾರೆ ಅನ್ನೋದೇ ಸತ್ಯವಾದ ವಿಚಾರ. ಏನೇ ಇರಲಿ ಸ್ನೇಹಿತರೆ, ಒಂದೊಂದು ನಿಜ, ಇವತ್ತಿನ ವ್ಯವಸ್ಥೆಯಲ್ಲಿ ಬಡವರಿಗೆ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲ್ಲ. ಸಿಕ್ಕಿದ್ರೂ ಅದನ್ನು ಕೊಂಡ್ಗಣಕ್ಕೆ ನಿಮ್ಮ ಹತ್ರ ಪೊಲೀಸ್ ಠಾಣೆಗಳಲ್ಲಿ ಹಣ ಇರಬೇಕು ಅಥವಾ ಇನ್ಫ್ಲೂಯೆನ್ಸ್ ಇರಬೇಕು. ಒಬ್ಬ ಜಾಯಿಂಟ್ ಕಮಿಷನರ್ ಈ ಬಾಳ್ ಬಾಯ್ತಾನೆ ಅಂತಂದರೆ ನಿಜವಾಗ್ಲೂ ಪ್ರಶ್ನಾರ್ಥ ಚಿನ್ನ. ಇಷ್ಟೆಲ್ಲ ಆದಮೇಲೂ ಸಹ ಯಾವ ಐ ಪಿ ಎಸ್ ಬುದ್ಧಿ ಕಲ್ತಿಲ್ಲ. ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ಈ ಎಲ್ಲ ವಿಚಾರ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೇವಲ 3 ನಿಮಿಷನೇ ಮಾಡಲಿಕ್ಕಾಗೋದು. ಕಾರಣ ಏನಕ್ಕೆ ಅಂತಂದರೆ, ಇದು ವಾಟ್ಸಪ್ಪಲ್ಲಿ 3 ನಿಮಿಷ ಮೇಲೆ ತಗೊಳಲ್ಲ, ಹಾಗಾಗಿ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಾಕ್ತೀನಿ. ಒಂದು ಕಡೆ ಅಪಾಯಿಂಟ್ಮೆಂಟ್ ಭ್ರಷ್ಟಾಚಾರ ಅಂದರೆ, ಇನ್ನೊಂದು ಕಡೆ